ಇತ್ತೀಚೆಗಷ್ಟೇ ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ಸೈರಸ್ ಮಿಸ್ತ್ರಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಸೀಟ್ ಬೆಲ್ಟ್ ಅನ್ನು ಧರಿಸದ ಕಾರಣ ಏರ್ ಬ್ಯಾಗ್ ಓಪನ್ ಆಗದೆ ಅವರು ಮೃತಪಟ್ಟಿದ್ರು ಅಂತ ದೇಶಾದ್ಯಂತ ಸೀಟ್ ಬೆಲ್ಟ್ ಮತ್ತು ಏರ್ ಬ್ಯಾಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾನೆ ಇದೆ ಹಿಂಬದಿ ಸವಾರರು ಕೂಡ ಸೀಟ್ ಬೆಲ್ಟ್ ಅನ್ನು ಧರಿಸಬೇಕು ಸೀಟ್ ಬೆಲ್ಟ್ ಧರಿಸಬೇಕು ಜೊತೆಯಲ್ಲಿ ಏರ್ ಬ್ಯಾಗ್ಗಳನ್ನು ಕಡ್ಡಾಯಗೊಳಿಸಬೇಕು ಭಾರತೀಯ ಕಾರು ಕಂಪನಿಗಳು ಕಡಿಮೆ ಮೊತ್ತದಲ್ಲಿ ಗ್ರಾಹಕರಿಗೆ ಕಾರನ್ನು ಮಾರಾಟ ಮಾಡುವ ಭರದಲ್ಲಿ ಸೀಟ್ ಬೆಲ್ಟ್ ಮತ್ತು ಏರ್ ಬ್ಯಾಗ್ ಬಗ್ಗೆ ಸರಿಯಾದ ಜಾಗೃತಿಯನ್ನು ಕೈಗೊಳ್ತಾ ಇಲ್ಲ ಇದೀಗ ಕೇಂದ್ರ ಸರ್ಕಾರ ಹೆದ್ದಾರಿ ಸಚಿವರು ಈ ಬಗ್ಗೆ ಗರಂ ಆಗಿದ್ದಾರೆ ನಿತಿನ್ ಗಡ್ಕರಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಭಾರತದಲ್ಲಿ ಉತ್ಪಾದನೆ ಆಗುವ ಎಲ್ಲಾ ಕಾರುಗಳಲ್ಲಿ ಆರು ಏರ್ ಬ್ಯಾಗ್ಗಳು ಕಂಪಲ್ಸರಿ ಎಷ್ಟೇ ಕಡಿಮೆ ಮೊತ್ತ ಕಾರರು ನೀವು ಕಾರನ್ನ ಮಾರಾಟ ಮಾಡಿ ಎಷ್ಟೇ ಗ್ರಾಹಕರನ್ನಾದ್ರು ಆಕರ್ಷಿಸಿ ಆದರೆ ಸೀಟ್ ಬೆಲ್ಟ್ ಮತ್ತು ಏರ್ ಬ್ಯಾಗ್ ಕಂಪಲ್ಸರಿ ಅದರಲ್ಲೂ ಆರು ಏರ್ ಬ್ಯಾಗ್ಗಳು ಇರಲೇಬೇಕು ಕಾರು ಮಾರಾಟ ಎಷ್ಟು ಮುಖ್ಯವೋ ಹಾಗೆ ಪ್ರಯಾಣಿಕರ ಗ್ರಾಹಕರ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ ಹೀಗಾಗಿ ಅದು ಇದೇ ವರ್ಷದ ಅಕ್ಟೋಬರ್ನಲ್ಲಿ ಜಾರಿ ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಭಾರತದಲ್ಲಿ ಎಲ್ಲ ಕಾರುಗಳಲ್ಲಿ ಕೂಡ ಆರು ಏರ್ಬ್ಯಾಗ್ಗಳು ಮಸ್ಟ್ ಅಂತ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ